The Real Big Boss. ರಾಜಕಾರಣದಲ್ಲಿರುವ ವ್ಯಕ್ತಿಗಳು ಸದಾ ಜನರ ಟೀಕೆಗೆ ಒಳಗಾಗುತ್ತಾರೆ. ಜನಪ್ರತಿನಿಧಿಗಳು ತಮ್ಮ ದಿನದ ಹೆಚ್ಚು ಸಮಯವನ್ನು ಜನರ ಕಷ್ಟ ಸುಖಗಳಿಗೆ ಮೀಸಲಿಟ್ಟಿರುತ್ತಾರೆ. ಆದರೂ ಅವರಿಗೆ ಒಳ್ಳೆಯ ಹೆಸರು ಬರುವುದು ಕಡಿಮೆ. ಎಲ್ಲಾ ಟೀಕೆಗಳನ್ನು ಮೀರಿ ಜನಸೇವೆಯಲ್ಲಿ ತೊಡಗಿಕೊಂಡಿರುವ ಶಾಸಕ ಸಂಸದರ ಜೀವನ ಚಿತ್ರಣವೇ ನಮ್ಮ ಈ ಲೀಡರ್ ಕಾರ್ಯಕ್ರಮ. ಬೆಂಗಳೂರು ಉತ್ತರ ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಿಧಾನಸಭೆ ಕ್ಷೇತ್ರವೇ ಮಲ್ಲೇಶ್ವರಂ. ಈ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್ ರವರೇ ನಮ್ಮ ಲೀಡರ್. ಮಲ್ಲೇಶ್ವರಂ ಕ್ಷೇತ್ರವು ಅರಮನೆ ನಗರ, ಮತ್ತಿಕೆರೆ, ಮಲ್ಲೇಶ್ವರಂ, ರಾಜಮಹಲ್ ಗುಟ್ಟಳ್ಳಿ, ಕಾಡು ಮಲ್ಲೇಶ್ವರಂ, ಸುಬ್ರಹ್ಮಣ್ಯ ನಗರ, ಗಾಯತ್ರಿ ನಗರ ವಾರ್ಡ್ಗಳನ್ನು ಒಳಗೊಂಡಿವೆ. ರಾಜಕಾರಣಕ್ಕೆ ವಿಭಿನ್ನ ಕ್ಷೇತ್ರದಲ್ಲಿರುವ ವ್ಯಕ್ತಿಗಳು ಪ್ರವೇಶ ಮಾಡುವರು. ಅಂತಹ ವ್ಯಕ್ತಿಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡುವ ಹಂಬಲದಿಂದ ಆ ಶಿಕ್ಷಣವನ್ನು ಪೂರೈಸಿ ವೈದ್ಯರಾದಂತಹ ಅಶ್ವಥ್ ನಾರಾಯಣ್ ರವರು ಕೂಡ ರಾಜಕಾರಣ ಪ್ರವೇಶಿಸಿದ್ದಾರೆ. ಇವರ ಪೋಷಕರು ಮೂಲತಃ ಮಾಗಡಿ ತಾಲೂಕಿನವರು. ತಂದೆ ನಾರಾಯಣಪ್ಪನವರು ಶಿಕ್ಷಕರಾಗಿದ್ದರು, ತಾಯಿ ಪದ್ಮ ಗೃಹಿಣಿ. ಈ ಕುಟುಂಬದಲ್ಲಿ ಜನಿಸಿದ್ದ ನಾಲ್ವರು ಗಂಡು ಮಕ್ಕಳಲ್ಲಿ ಅಶ್ವಥ್ ನಾರಾಯಣ್ ರವರು ಕಿರಿಯರು. ಇವರ ತಂದೆ ತಮ್ಮ ವೃತ್ತಿಗಾಗಿ ಬೆಂಗಳೂರಿನಲ್ಲಿಯೇ ನೆಲೆಸಿದ್ದರಿಂದ ಅಶ್ವಥ್ ನಾರಾಯಣ್ ರವರು ತಮ್ಮ ಬಾಲ್ಯದ ಶಿಕ್ಷಣವನ್ನು ಬೆಂಗಳೂರಿನಲ್ಲಿಯೇ ಪೂರೈಸಿದರು. ನಂತರ ತಂದೆ ಶಿವಮೊಗ್ಗಕ್ಕೆ ವರ್ಗಾವಣೆಗೊಂಡಾಗ ಅಶ್ವಥ್ ರವರು ಕೂಡ ಶಿವಮೊಗ್ಗಕ್ಕೆ ಹೋದರು. ಅಲ್ಲಿ ರಾಷ್ಟ್ರೀಯ ಶಿಕ್ಷಣ ಸಮಿತಿಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಪೂರೈಸಿದರು. ವಿದ್ಯಾರ್ಥಿಯಾಗಿದ್ದಾಗಲೇ ಎಲ್ಲಾ ಕ್ಷೇತ್ರಗಳಲ್ಲೂ ಭಾಗವಹಿಸುತ್ತಿದ್ದರು. ತುಂಟ ವಿದ್ಯಾರ್ಥಿಯಾಗಿದ್ದ ಇವರನ್ನು ತಿದ್ದಬೇಕಾದರೆ ಇವರ ತಂದೆ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಹೋರಾಟದ ನೆಲವಾದ ಶಿವಮೊಗ್ಗದಲ್ಲಿ ತಮ್ಮ ನಾಯಕತ್ವವನ್ನು ಪ್ರದರ್ಶಿಸಲು ಅನೇಕ ಚಳುವಳಿಗಳಲ್ಲಿ ಭಾಗವಹಿಸುತ್ತಿದ್ದರು. ಪಿಯುಸಿ ಸೇರಿದ ನಂತರ ಪೋಷಕರ ಮಾತಿಗೆ ಮನ್ನಣೆ ನೀಡಲೇಬೇಕೆಂದು ನಿರ್ಧರಿಸಿದ ಇವರು ಓದುವುದೊಂದನ್ನೇ ತಮ್ಮ ಕಾಯಕವನ್ನಾಗಿ ಮಾಡಿಕೊಂಡರು. ಪೋಷಕರ ಆಸೆಯಂತೆ ಮೆಡಿಕಲ್ ಶಿಕ್ಷಣಕ್ಕಾಗಿ ಮಣಿಪಾಲದ ಕಸ್ತೂರಬಾ ವೈದ್ಯಕೀಯ ಕಾಲೇಜು ಸೇರಿದರು. ಅಲ್ಲಿ ತಮ್ಮ ಶಿಕ್ಷಣದ ಜೊತೆಯಲ್ಲೇ ಪರಿಪೂರ್ಣ ನಾಯಕತ್ವ ಪ್ರದರ್ಶಿಸಲು ಸಾಧ್ಯವಾಯಿತು. ವಿದ್ಯಾರ್ಥಿ ನಾಯಕರಾಗಿದ್ದ ಇವರು ಯಾವುದೇ ವಿದ್ಯಾರ್ಥಿಗಳಿಗೆ ಅನ್ಯಾಯವಾದರೂ ಸ್ಪಂದಿಸುತ್ತಿದ್ದರು, ಅದರ ಜೊತೆಗೆ ಅವರ ಪರವಾಗಿ ಹೋರಾಟ ನಡೆಸುತ್ತಿದ್ದರು. ಹಾಗಾಗಿ ಇವರನ್ನು ಲೀಡರ್ ಎಂದು ಎಲ್ಲಾ ಸ್ನೇಹಿತರು ಒಪ್ಪಿಕೊಂಡರು. ಮಣಿಪಾಲಿನ ಶಿಕ್ಷಣದ ಅವಧಿ ಇವರನ್ನೊಬ್ಬ ಪರಿಪೂರ್ಣ ನಾಯಕನನ್ನಾಗಿಸಿತು. ನಂತರ ಬೆಂಗಳೂರಿಗೆ ಆಗಮಿಸಿ ವೈದ್ಯ ವೃತ್ತಿಯನ್ನು ಪ್ರಾರಂಭಿಸಿದರು. ಅದೇ ದಿನಗಳಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಇವರು ಮೂಲತಃ ಮೂಡಿಗೆರೆಯವರಾದ ಶ್ರುತಿಯವರನ್ನು ವಿವಾಹವಾದರು. ಸುಂದರವಾಗಿರುವ ಡಾಕ್ಟರ್ ಅಶ್ವಥ್ ನಾರಾಯಣ್ ರವರು ತಮ್ಮ ಪುಟ್ಟ ಸುಂದರವಾದ ಕುಟುಂಬದೊಂದಿಗೆ ಜೀವಿಸುತ್ತಿದ್ದಾರೆ. ಮಗ ಅಮೋಘ ಅಶ್ವಥ್ ಹಾಗೂ ಮಗಳು ಆಕಾಂಕ್ಷ ಜೊತೆಯಲ್ಲೇ ಮಲ್ಲೇಶ್ವರಂನಲ್ಲಿಯೇ ವಾಸಿಸುತ್ತಿದ್ದಾರೆ. ಅಶ್ವಥ್ ನಾರಾಯಣ್ ಒಬ್ಬ ವಾಸ್ತವವಾದಿ. ಸ್ನೇಹಿತರ ಒತ್ತಾಯದ ಮೇರೆಗೆ ರಾಜಕಾರಣ ಪ್ರವೇಶಿಸಿದ ಇವರು ಮೊದಲ ಪ್ರಯತ್ನದಲ್ಲಿಯೇ ಸೋಲನಪ್ಪಿದರು. ಆದರೂ ಕ್ಷೇತ್ರದ ಜನರ ಸಂಪರ್ಕ ಬಿಡದೆ ನಂತರ ವಿಧಾನಸಭೆ ಪ್ರವೇಶಿಸುವಲ್ಲಿ ಯಶಸ್ವಿಯಾದರು. ಎರಡು ಬಾರಿ ಶಾಸಕರಾಗಿರುವ ಇವರು ಮಲ್ಲೇಶ್ವರಂನ ಬಗ್ಗೆ ವಿಭಿನ್ನ ರೀತಿಯ ಕನಸು ಹೊತ್ತಿದ್ದಾರೆ. ವೈದ್ಯರಾಗಿರುವ ಇವರು ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿದ್ದು ಬೆಳಗ್ಗೆ ಜಾಗಿಂಗ್ಗೆ ಹೋಗುತ್ತಾರೆ. ರಾತ್ರಿ ಎಷ್ಟೇ ತಡವಾದರೂ ಬೆಳಗ್ಗಿನ ದಿನಚರಿ ನಿಲ್ಲಿಸುವುದಿಲ್ಲ. ಇವರು ವ್ಯಾಯಾಮ ಮುಗಿಸಿ ಬರುವಾಗಲೇ ಜನರು ಇವರ ಮನೆಗೆ ಬರುತ್ತಿರುತ್ತಾರೆ. ಎಲ್ಲರನ್ನು ನಗು ನಗುತ್ತಲೇ ಮಾತನಾಡಿಸುವ ಇವರು ಅವರ ಸಮಸ್ಯೆಗಳನ್ನು ಆಲಿಸುತ್ತಾರೆ.
ರಾಜಕಾರಣದಲ್ಲಿ ಸಂಶೋಧನೆ ಮಾಡಿ ಹೊಸ ಆವಿಷ್ಕಾರಗಳನ್ನು ಮಾಡಬೇಕೆನ್ನುವ ಇವರ ತುಡಿತಕ್ಕೆ ಕುಟುಂಬದವರು ಹಾಗೂ ಸ್ನೇಹಿತರು ಬೆಂಬಲಿಸುತ್ತಿದ್ದಾರೆ ಒಬ್ಬ ವೈದ್ಯ ರಾಜಕಾರಣಿಯಾದಾಗ ಜನರ ನಿರೀಕ್ಷೆಗಳು ಕೂಡ ವಿಭಿನ್ನವಾಗಿರುತ್ತವೆ ಎಂದು ತಿಳಿದಿರುವ ಇವರು ಮಲೇಶ್ವರಂ ಕ್ಷೇತ್ರವನ್ನು ಹೊಸ ತಂತ್ರಜ್ಞಾನಗಳೊಂದಿಗೆ ಆಧುನಿಕವಾಗಿಸುವ ಆಲೋಚನೆ ಹೊಂದಿದ್ದಾರೆ ತಾಯಿ ಪ್ರೀತಿಯನ್ನು ಕಳೆದುಕೊಂಡಿರುವ ಇವರು ಎಲ್ಲಾ ಕಾರ್ಯಗಳನ್ನು ಅವರನ್ನೇ ನೆನೆಸಿಕೊಂಡು ಅಭಿವೃದ್ಧಿಯತ್ತ ಸಾಗುತ್ತಿದ್ದಾರೆ ನೇರವಂತಿಕೆಯನ್ನು ಕೂಡ ನಗುತ್ತಲೇ ಪ್ರದರ್ಶಿಸುವ ಇವರು ಕುಟುಂಬಕ್ಕಿಂತ ಹೆಚ್ಚು ಸಮಯವನ್ನು ಕ್ಷೇತ್ರದ ಜನತೆಯ ಜೊತೆಯಲ್ಲೇ ಕಳೆಯುತ್ತಿರುವ ಇವರು ನಿಜವಾದ ಲೀಡರ್ ಅಲ್ಲವೇ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಸಾರ್ವಜನಿಕ ಜೀವನದಲ್ಲಿದ್ದರು ಕುಟುಂಬದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಹೊಂದಿದ್ದಾರೆ ಅವರ ಪತ್ನಿ ಶ್ರುತಿ ಅವರು ಕೂಡ ತಮ್ಮದೇ ಆದ ಪದ್ಮಶ್ರೀ ಡಯಾಗ್ನೋಸ್ಟಿಕ್ ಸೆಂಟರ್ನ ಮೇಲ್ವಿಚಾರಣೆ ನಡೆಸುತ್ತಿದ್ದಾರೆ ಶಾಸಕರ ಎಲ್ಲಾ ಕಾರ್ಯಗಳಿಗೂ ಪತ್ನಿ ಸಹಕಾರ ನೀಡುತ್ತಾರೆ ತುಂಬಾ ಸೌಮ್ಯ ಹಾಗೂ ನಾಚಿಕೆ ಸ್ವಭಾವದವರಾದ ಶ್ರುತಿ ಅವರನ್ನ ಕ್ಯಾಮೆರಾದ ಮುಂದೆ ಕರೆತರಲು ನಮ್ಮ ತಂಡ ಬಹಳ ಶ್ರಮ ಪಡಬೇಕಾಯಿತು ನಿವೃತ್ತ ಶಿಕ್ಷಕರಾದ ತಂದೆ ನಾರಾಯಣಪ್ಪರವರು ಮಗನ ಆಡಳಿತ ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಬೇರೆ ಶಾಸಕರು ಹಾಗೂ ಕ್ಷೇತ್ರದ ಜನರು ಮಗನ ಕಾರ್ಯಗಳನ್ನು ಹೊಗಳುವುದನ್ನು ನೋಡಿ ಸಂತೋಷ ಪಡುತ್ತಾರೆ ಸಹೋದರರು ಕೂಡ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಪಾರ್ಕ್ಗಳ ಅಭಿವೃದ್ಧಿ ಕ್ರೀಡಾಂಗಣಗಳ ಆಧುನೀಕರಣ ಯುವ ಜನತೆಗೆ ಆಧುನಿಕ ಜಿಮ್ ಸೌಲಭ್ಯ ವಿಶೇಷವಾಗಿ ದೋಬಿಘಾಟ್ನ ಅಭಿವೃದ್ಧಿಯಂತೂ ದೇಶಕ್ಕೆ ಮಾದರಿಯಾಗಿದೆ ಬೆಂಗಳೂರು ಹೃದಯ ಭಾಗದಲ್ಲಿರೋ ಬುದ್ಧಿವಂತ ಮತದಾರರ ಕ್ಷೇತ್ರವೆಂದೇ ಕರೆಯಲ್ಪಡೋ ಮಲ್ಲೇಶ್ವರಂ ಕ್ಷೇತ್ರಕ್ಕೆ ಇನ್ನಷ್ಟು ಆಧುನಿಕ ರೂಪ ಕೊಡಲು ಶಾಸಕರು ಪ್ರಯತ್ನಿಸುತ್ತಿದ್ದಾರೆ ಶಾಸಕರಾದ ನಂತರ ಎಲ್ಲಾ ಪಕ್ಷದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿಯ ಕನಸನ್ನ ನನಸು ಮಾಡಲು ಯತ್ನಿಸುತ್ತಿದ್ದಾರೆ ವೃತ್ತಿಯಲ್ಲಿ ವೈದ್ಯರಾಗಿರೋ ಇವರು ಜನರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಹೊಂದಿದ್ದಾರೆ ಕ್ಷೇತ್ರದ ಜನರ ಸ್ನೇಹಿತರ ಹಾಗೂ ಕುಟುಂಬದವರ ಬೆಂಬಲದಿಂದ ತಮ್ಮ ಕಾರ್ಯದಲ್ಲಿ ಯಶಸ್ಸು ಸಾಧಿಸಿದ್ದಾರೆ ನೇರ ನಡೆ ನುಡಿಯ ಇವರು ಶಾಸಕರ ಕಾರ್ಯಗಳ ಬಗ್ಗೆ ಇನ್ನಷ್ಟು ಚರ್ಚಿಸಬೇಕಿದೆ ಅನ್ನುತ್ತಾರೆ ಜನಪ್ರತಿನಿಧಿಗಳ ಬಗ್ಗೆ ಜನರಿಗೆ ಗೌರವ ಭಾವನೆ ಬರಬೇಕು ಹಾಗಾಗಿ ನಾವು ಕೂಡ ನಮ್ಮ ಪರಿಮಿತಿಯನ್ನ ಅರ್ಥ ಮಾಡಿಕೊಂಡು ಕಾರ್ಯ ನಿರ್ವಹಿಸಬೇಕು ಅನ್ನುತ್ತಾರೆ ಮತ್ತೊಮ್ಮೆ ಆಯ್ಕೆ ಆಗಬೇಕು ಅನ್ನೋ ಕಾರಣಕ್ಕೆ ಕಾರ್ಯ ನಿರ್ವಹಿಸದೆ ನಮಗಿರುವ ಅವಧಿಯಲ್ಲಿ ಎಷ್ಟು ಕೆಲಸ ಮಾಡುತ್ತೇವೆ ಅನ್ನೋದು ಮುಖ್ಯ ಅನ್ನುತ್ತಾರೆ ಒಬ್ಬರು ಹೋರಾಟಗಾರ ಕ್ರೀಡಾಪಟು ಸಂಸ್ಕೃತಿಯ ಆರಾಧಕರು ಆಗಿರೋ ಇವರು ಪ್ರತಿದಿನ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾರೆ ಕುಟುಂಬಕ್ಕಿಂತಲೂ ಜನಸೇವೆಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಿರೋ ಇವರು ನಿಜವಾದ ಲೀಡರ್ ಅಲ್ವೇ